हाय स्नेहितरे वेलकम बैक टू माय न्यू वीडियो एंड वेलकम बैक टू माय चैनल मत्तोंदु होस वीडियो गे निम्मेल्लरिगू स्वागत। सो इवत्तिन वीडियो दल्ली सैमसंग ना एफआर बी बाईपास मत्तु स्क्रीन अल्ली इरुवंत पैटर्न लॉक अन्नु रीड माडोदु याव रीति अंत हेळि किशन नानु निमगे तिळिसि कोड्तीनि। सो ओंदु टूल बग्गे नानु निमगे तिळिसि कोड्तीनि। सो आ टूल अन्नु यूस माडोदु याव रीति मत्तु ನಾವು ಅದನ್ನು ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ। ಸೊ ಈ ಒಂದು ಟೂಲ್ನ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ। ಸೊ ನೀವು ಅಲ್ಲಿ ಹೋಗಿಸಿಂದ ಡೌನ್ಲೋಡ್ ಮಾಡ್ಕೋಬೋದು। ಸೊ ನಾನು ಆಲ್ರೆಡಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿ। ಸೊ ನೀವು ಆ ಲಿಂಕ್ ಮುಖಾಂತರ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಆಗಿ ಡೌನ್ಲೋಡ್ ಪೇಜ್ಗೆ ಹೋಗ್ತೀರಾ। ಸೊ ಅಲ್ಲಿ ಡೌನ್ಲೋಡ್ ಆದ ಕೂಡಲೇ ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ। ಸೊ ಆ ಥರ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಎಸ್ ಅಂತ ಕೊಡಿ। ಸೊ ಕೆಲವೊಂದು ಸಿಸ್ಟಮಲ್ಲಿ ಎಸ್ ಅಂತ ಕೇಳುತ್ತೆ, ಕೆಲವೊಂದು ಸಿಸ್ಟಮಲ್ಲಿ ಡೈರೆಕ್ಟ್ ಆಗಿ ಈ ರೀತಿ ಬರುತ್ತೆ। ಸೊ ಈ ರೀತಿ ಬಂದಾಗ ಓಕೆ ಅಂತ ಕೊಡಿ। ಸೊ ಇಲ್ಲಿ ಐ ಎಕ್ಸ್ಪೆಕ್ಟ್ ದ ಅಗ್ರಿಮೆಂಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ಮತ್ತೆ ನೆಕ್ಸ್ಟ್। ಸೊ ನೆಕ್ಸ್ಟ್ ಕೊಟ್ಕೊಳ್ಳಿ, ಈ ಒಂದು ಟೂಲ್ ಇನ್ಸ್ಟಾಲ್ ಆಗುತ್ತೆ ನಿಮ್ಮ ಸಿಸ್ಟಮಲ್ಲಿ, ಸರಿನಾ? ಸೊ ಯಾವುದೇ ಒಂದು ಸಾಫ್ಟ್ವೇರ್ ನೀವು ಇನ್ಸ್ಟಾಲ್ ಮಾಡಿದರೆ ಅದು ನಿಮ್ಮ ಸಿ ಡಿಸ್ಕ್ಗೆ ಇನ್ಸ್ಟಾಲ್ ಆಗುತ್ತೆ। ಸೊ ಅದಕ್ಕೋಸ್ಕರ ಆ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಬೇಕಾದ್ರೆ ಎಷ್ಟು ಸ್ಪೇಸ್ ಬೇಕಾಗುತ್ತೆ ಅಷ್ಟು ಸ್ಪೇಸನ್ನು ನಿಮ್ಮ ಸಿ ಡಿಸ್ಕಲ್ಲಿ ಖಾಲಿ ಇಡಬೇಕಾಗತ್ತೆ, ಅಂದರೆ ಎಂಟಿ ಇಡಬೇಕಾಗತ್ತೆ। ಸೊ ನೋಡಿ, ಇದು ಇನ್ಸ್ಟಾಲ್ ಆಯ್ತಿವಾಗ ಅನ್ಲಾಕ್ ಗೋ ಅಂತಿದೆ, ಲಾಂಚ್ ಅಂತಿದೆ। ಸೊ ಇದು ನಾವಿವಾಗ ಟಿಕ್ ಮಾಡಿದರೆ ಅನ್ಟಿಕ್ ಮಾಡಿದರೆ ಟೂಲ್ ಓಪನ್ ಆಗೋಲ್ಲ, ಟಿಕ್ ಮಾಡಿದರೆ ಓಪನ್ ಆಗುತ್ತೆ। ಸೊ ನಾನು ಅನ್ಟಿಕ್ ಮಾಡಿ ಫಿನಿಶ್ ಅಂತ ಕೊಡ್ತೀನಿ। ಸೊ ಫಿನಿಶ್ ಅಂತ ಕೊಟ್ಕೊಳ್ಳಿ, ಸೊ ಇಲ್ಲಿದೆ ನೋಡಿ ಅನ್ಲಾಕ್ ಗೋ ಅಂತ ನಮ್ಮ ಡೆಸ್ಕ್ಟಾಪಲ್ಲಿ ಇದು ಬರುತ್ತೆ ಐಕಾನೋ। ಸೊ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತ ಓಪನ್ ಮಾಡಬೇಕಾಗತ್ತೆ। ಸೊ ಓಕೆ ಕೊಡ್ತೀನಿ। ಸೊ ಟೂಲ್ ಇವಾಗ ಓಪನ್ ಆಗುತ್ತೆ। ಸೊ ಟೂಲ್ನ ಇಂಟರ್ಫೇಸನ್ನು ತೋರಿಸ್ತೀನಿ, ಇದೇ ನೋಡಿ ಟೂಲ್ನ ಇಂಟರ್ಫೇಸ್ ಈ ರೀತಿ ಇರುತ್ತೆ। ಸೊ ಇದರಲ್ಲಿ ನೀವು ಸ್ಯಾಮ್ಸಂಗ್ ಎಫ್ಆರ್ ಬಿ ಬೈಪಾಸನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು, ಅಂದರೆ ಇದು ಒನ್ ಕ್ಲಿಕ್ ಎಫ್ ಆರ್ ಬಿ ಬೈಪಾಸ್ ಆಗೋದಿಲ್ಲ। ಅಂದರೆ ನೀವು ಯೂಟ್ಯೂಬ್ ಒಳಗೆ ವೀಡಿಯೋಸ್ ನೋಡ್ತಾರೆ ಎಫ್ ಆರ್ ಪಿ ಬೈಪಾಸ್ಗೋಸ್ಕರ, ಗೂಗಲ್ ಅಕೌಂಟ್ ಬೈಪಾಸ್ಗೋಸ್ಕರ। ಸೊ ಅಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಇವಾಗ ಒಂದ್ಸಲ ವೀಡಿಯೋ ಮಾಡಿ ಹಾಕಿರ್ತಾರೆ, ಸೊ ಅವಾಗ ಅದು ವರ್ಕ್ ಆಗ್ತಾ ಇರುತ್ತೆ। ಅಂದರೆ ಇವಾಗ ಬೇರೆ ಒಂದು ಅಪ್ಡೇಟ್ ಬಂತು ಅಂದರೆ ಮೊಬೈಲಲ್ಲಿ, ಸೊ ಅಪ್ಡೇಟ್ ಆದ ಕೂಡಲೇ ಅದು ನಿಮಗೆ ವರ್ಕ್ ಆಗೋಲ್ಲ ಆ ವೀಡಿಯೋ। ಸೊ ನೀವು ಏನು ತಂದ್ಕೊಂಡಿರ್ತೀವಿ ಎಲ್ಲೋ ಒಂದು ಕಡೆ ಬಂದು ಮಿಸ್ ಆಗಿಬಿಡುತ್ತೆ, ಅದು ನಿಮ್ಮ ಮೊಬೈಲ್ ಒಳಗೆ ತೋರಿಸೋದಿಲ್ಲ, ವರ್ಕ್ ಆಗೋದಿಲ್ಲ, ಅಪ್ಲಿಕೇಶನ್ ಡೌನ್ಲೋಡ್ ಆಗೋದಿಲ್ಲ, ಇನ್ಸ್ಟಾಲ್ ಆಗೋಲ್ಲ, ಈ ರೀತಿ ಆಗುತ್ತೆ। ಅಂದರೆ ಅವರು ಆ ವೀಡಿಯೋ ಮಾಡಬೇಕಾದ್ರೆ ಅದು ವರ್ಕ್ ಆಗಿರ್ತೈತಿ। ಸೊ ವೀಡಿಯೋ ಮಾಡಿದ ಆ ಕೆಲವು ತಿಂಗಳು ಕೆಲವು ದಿನಗಳಾದಮೇಲೆ ನಿಮ್ಮ ಮೊಬೈಲ್ದಾಗ ಏನಾರು ಅಪ್ಡೇಟ್ ಬಂದಿತ್ತಂದ್ರೆ ಕಸ್ಟಮರ್ ಮೊಬೈಲ್ದಾಗ, ಸೊ ಅವ್ರು ಅಪ್ಡೇಟ್ ಮಾಡಿದ ಕೂಡಲೇ ಸೆಕ್ಯೂರಿಟಿ ಅಪ್ಡೇಟ್ ಆಗಿಬಿಟ್ಟಿರ್ತೈತಿ, ಅದು ಎಫ್ ಆರ್ ಬಿ ಬೈಪಾಸ್ ಆಗೋದಿಲ್ಲ। ಸೊ ಅದಕ್ಕೋಸ್ಕರ ಈ ಟೂಲ್ನ ಮುಖಾಂತರ ನೀವು ಎಫ್ ಆರ್ ಪಿ ಬೈಪಾಸ್ ಮಾಡ್ಬೋದು। ಇಲ್ಲಿ ನೋಡಿರಿ ಅನ್ಲಾಕ್ ಸ್ಕ್ರೀನ್ ಲಾಕ್ ಅಂತ ಇದೆ। ಸೊ ಪ್ಯಾಟರ್ನ್ ಲಾಕು, ಫಿಂಗರ್ ಟು ಸ್ಪೇನ್ ಪೇಸ್ ಲಾಕು, ಯಾವುದೇ ರೀತಿ ಇದ್ದರೂ ನೀವು ಅದನ್ನು ಅನ್ಲಾಕ್ ಮಾಡ್ಬೋದು। ಸೊ ಇಲ್ಲಿದೆ ನೋಡಿ ರಿಮೂವ್ ಗೂಗಲ್ ಲಾಕ್ ಎಫ್ ಆರ್ ಪಿ ಕಂಫರ್ಟೇಬಲ್ ರಿಮೂವ್ ಎಫ್ ಆರ್ ಪಿ ಗೂಗಲ್ ಅಕೌಂಟ್ ಲಾಕ್ ಆನ್ ಸ್ಯಾಮ್ಸಂಗ್ ಡಿವೈಸ್। ಸೊ ಸ್ಯಾಮ್ಸಂಗಲ್ಲಿ ಮಾತ್ರ ನೀವು ಎಫ್ ಆರ್ ಪಿ ಬೈಪಾಸನ್ನು ಮಾಡ್ಬೋದು, ಯಾವ ರೀತಿ ಅಂತಂದರೆ ನಾನು ಹೇಳ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಕೊಳ್ಳಿ, ಸ್ಟಾರ್ಟ್ ಅಂತ ಬರುತ್ತೆ, ಸ್ಟಾರ್ಟ್ ಅಂತ ಕೊಡಿ. ಸೊ ನಿಮ್ಮ ಫೋನು ಆನ್ ಕಂಡೀಷನ್ನಲ್ಲಿ ಇರಬೇಕು, ನಿಮ್ಮ ಒಂದು ಎಫ್ ಆರ್ ಪಿ ಲಾಕ್ ವೈಫೈ ಏನು ಕೇಳತ್ತಲ್ಲ ಎಫ್ ಆರ್ ಪಿ ಲಾಕ್ ಇದ್ದಾಗ, ಸೊ ಆ ಒಂದು ಪೇಜ್ನಲ್ಲಿ ನೀವು ಓಪನ್ ಮಾಡಿಬಿಡಿ ಇಡಬೇಕಾಗತ್ತೆ. ಸೊ ಆ ರೀತಿ ಇಟ್ಟಾಗ ಇಲ್ಲಿ ಮೊಬೈಲನ್ನು ಕನೆಕ್ಟ್ ಮಾಡಿ ಸ್ಟಾರ್ಟ್ ಅಂತ ಕೊಡಬೇಕಾಗತ್ತೆ. ಸ್ಟಾರ್ಟ್ ಅಂತ ಕೊಟ್ಕೊಳ್ಳಿ, ಇಲ್ಲಿ ನಿಮಗೆ ನೆಕ್ಸ್ಟ್ ಮಾಡೆಲ್ ನಂಬರು ಮತ್ತು ಕೇಳುತ್ತೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಇವಾಗ ಏನು ಕೇಳುತ್ತೆ. ಸೊ ಸ್ಟಾರ್ಟ್ ಅಂತ ಕೊಟ್ಟಿದ್ದೀನಿ ಇವಾಗ, ನಾನು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗುತ್ತೆ ಸ್ಟಾರ್ಟ್ ಅಂತ ಕೊಟ್ಕೊಳ್ಳಿ. ಸೊ ನೋಡಿ ಸ್ಟಾರ್ಟ್ ಅಂತ ಕೊಟ್ಕೊಳ್ಳಿ, ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ನಿಮ್ಮ ಫೋನು ಆನ್ ಕಂಡೀಷನಲ್ಲಿ ಇರಬೇಕು, ವೈಫೈ ಏನು ಕನೆಕ್ಟ್ ಮಾಡ್ತಿರಲ್ವ, ಸೊ ಆ ಒಂದು ಪೇಜ್ನಲ್ಲಿ ಇರಬೇಕು. ಸೊ ಫೋನ್ನ ಕನೆಕ್ಟ್ ಮಾಡಿರಬೇಕು, ನಿಮ್ಮ ಸಿಸ್ಟಮಲ್ಲಿ ಸ್ಯಾಮ್ಸಂಗ್ ಯು ಎಸ್ ಬಿ ಡ್ರೈವರ್ ಇರಬೇಕು, ಎಮ್ ಟಿ ಪಿ ಯು ಎಸ್ ಬಿ ಡ್ರೈವರ್ ಇರಬೇಕು. ಸೊ ಎಲ್ಲ ಡ್ರೈವರ್ಗಳನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಡ್ರೈವರ್ ಇನ್ಸ್ಟಾಲ್ ಮಾಡೋದು ಯಾವ ರೀತಿ, ಯಾವ್ಯಾವ ಡ್ರೈವರ್ ನಮ್ಮ ಕಂಪ್ಯೂಟರ್ ಒಳಗೆ ಇರಬೇಕಂತ ಹೇಳಿ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಸೊ ಆ ವೀಡಿಯೋ ಏನಾದ್ರು ನೋಡಿಲ್ಲ ಅಂದ್ರೆ ನೋಡ್ಕೊಂಬರಿ, ನಾನು ಚಾನಲ್ದೊಳಗೆ ಪ್ರತಿಯೊಂದು ವೀಡಿಯೋಸ್ ಅದಾವೆ. ಸೊ ಇವಾಗ ಈ ರೀತಿ ಬರುತ್ತೆ. ಸೊ ಈ ರೀತಿ ಬಂದ ಕೂಡಲೇ ಏನೈತಿ, ನಿಮ್ಮ ಆ್ಯಂಡ್ರಾಯ್ಡ್ ವರ್ಷನ್ ಯಾವುದೈತೆ ಅಂತ ಹೇಳಿ ತಿಳ್ಕೋಬೇಕು. ಇನ್ ಕೇಸ್ ನಿಮಗೆ ಆ್ಯಂಡ್ರಾಯ್ಡ್ ವರ್ಷನ್ ಯಾವುದಂತ ಗೊತ್ತಿಲ್ಲ ಅಂದರೆ ಇಲ್ಲಿ ಕ್ಲಿಕ್ ಮಾಡಬೇಕು, ಡೋಂಟ್ ನೋ ದ ಆ್ಯಂಡ್ರಾಯ್ಡ್ ವರ್ಷನ್ ಅಂತ ಐತೆ ನೋಡಿರಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಒಂದು ಹ್ಯಾಂಡ್ಸೆಟ್ನ ಐ ಎಮ್ ಐ ನಂಬರ್ ಕೇಳುತ್ತೆ. ಸೊ ಐ ಎಮ್ ಐ ನಂಬರ್ ಹಾಕಿದ್ರೆ ನೀವು ನಿಮ್ಮ ಆ್ಯಂಡ್ರಾಯ್ಡ್ ವರ್ಷನ್ ಯಾವುದೈತೆ ಸದ್ಯಕ್ಕೆ ಅಂತ ಹೇಳಿಕಿಂತ ತಿಳ್ಕೊಬೋದು. ಸೊ ಈ ಟೂಲ್ ಆಪ್ರೇಟ್ ಆಗಬೇಕಂದ್ರೆ ನಿಮ್ಮ ಕಂಪ್ಯೂಟರ್ ಒಳಗೆ ನೆಟ್ ಕನೆಕ್ಷನ್ ಇರಬೇಕು. ಸೊ ನಾನು ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ, ಸೊ ನೋಡ್ಬೋದು. ಸೊ ಈ ರೀತಿ ನೀವು ನಿಮ್ಮದು ಆ್ಯಂಡ್ರಾಯ್ಡ್ ವರ್ಷನ್ ಗೊತ್ತಿಲ್ಲ ಅಂದರೆ, ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನೀವು ಐ ಎಮ್ ಐ ನಂಬರ್ ಹಾಕಿದರೆ ನಿಮ್ಮ ಆ್ಯಂಡ್ರಾಯ್ಡ್ ವರ್ಷನ್ನ ತೋರಿಸ್ತೈತಿ ಯಾವುದೈತೆ ಅಂತ ಹೇಳಿಕಿಂತ. ಸೊ ಆ್ಯಂಡ್ರಾಯ್ಡ್ ವರ್ಷನ್ ಯಾವುದೈತಿ ಅದನ್ನು ತಿಳ್ಕೊಂಡು, ಸೊ ಆ್ಯಂಡ್ರಾಯ್ಡ್ 11 ಇದ್ರೆ, ಸೊ 11 12 ಇದಕ್ಕಿಂತ ಜಾಸ್ತಿ ರೆಕಾರ್ಡ್ 11 12 ಜಾಸ್ತಿ ಇತ್ತಂದ್ರೆ ಇದನ್ನು ಕ್ಲಿಕ್ ಮಾಡಿರಿ, ಅಥವಾ 11 ಇತ್ತಂದ್ರೆ 11 12 ಇತ್ತಂದ್ರೆ ಇದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ರಿ. ಸೊ ನೆಕ್ಸ್ಟ್ ಅಂತ ಕೊಟ್ಕೊಡ್ಲಿ, ಇಲ್ಲಿ ಏನಾಗುತ್ತೆ ನೋಡಿರಿ, ಲೈಸನ್ಸ್ಡ್ ಅಂದರೆ ನೀವು ಈ ಟೂಲ್ನ ಬೈ ಮಾಡಬೇಕಾಗತ್ತೆ. ಸೊ ಈ ಟೂಲ್ನ ಬೈ ಮಾಡಿಕೊಂಡು ಇಲ್ಲಿ ಒಂದು ರಿಜಿಸ್ಟ್ರೇಷನ್ ಕೋಡ್ ಕೊಡ್ತಾರೆ, ಮತ್ತು ಇಮೇಲ್ ಐ ಡಿ ಯಾವುದನ್ನ
ಯಾವ ಒಂದು ಇಮೇಲ್ ಐ ಡಿ ಹಾಕಿಸಿಂದ ಈ ಒಂದು ಟೂಲ್ನ ರಿಜಿಸ್ಟರ್ ಮಾಡಿರ್ತಾರೆ. ಸೊ ಆ ಒಂದು ಇಮೇಲ್ ಐ ಡಿ ಮತ್ತು ನಿಮಗೊಂದು ರಿಜಿಸ್ಟ್ರೇಷನ್ ಕೋಡ್ ಸಿಕ್ಕಿರುತ್ತೆ ಈ ಟೂಲ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡ ಮೇಲೆ ಬಾಯ್ ಮಾಡಿದ ಕೂಡಲೇ ಆ ಒಂದು ರಿಜಿಸ್ಟ್ರೇಷನ್ ಕೋಡ್ ಇಮೇಲ್ ಐ ಡಿ ಇಲ್ಲಿ ಹಾಕಿಸಿಂದ ನೀವು ನೆಕ್ಸ್ಟ್ ಕೊಡಬೇಕಾಗುತ್ತೆ. ಸೊ ನಾನು ನಿಮ್ಮ ಹತ್ರ ಯಾವುದೇ ಬಾಯ್ ಮಾಡಿಲ್ಲ, ಯಾವುದೇ ರೀತಿ ನಾನು ಇದನ್ನು ರಿಜಿಸ್ಟ್ರೇಷನ್ ಮಾಡಿಲ್ಲ. ಸೊ ರಿಜಿಸ್ಟ್ರೇಷನ್ ಮಾಡೋಕ್ಕೋಸ್ಕರ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು, ಇಲ್ಲಾಂದರೆ ಬಾಯ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಈ ಟೂಲನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಇದು 1 ಮಂತ್ಗೆ 3000 ರುಪೀಸ್ ಆಗುತ್ತೆ. ಸೊ 1 ಇಯರ್ಗೆ ತೊಗೊಂಡ್ರೆ ಕಡಿಮೆ ಆಗುತ್ತೆ. ಸೊ ಎಷ್ಟು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಸೊ ಇದರಿಂದ ನೀವು ಈಸಿಯಾಗಿ ಯಾವುದೇ ಸ್ಯಾಮ್ಸಂಗ್ನ FRP ಬೈಪಾಸ್ ಮಾಡ್ಬೋದು. ಸೊ ಬಟ್ ಇದು 1 ಕ್ಲಿಕ್ ಬೈಪಾಸ್ ಆಗಿರೋದಿಲ್ಲ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಇಲ್ಲಿದೆ ನೋಡಿರಿ, US ಡಾಲರಲ್ಲಿ ಇರುವಂಥ ಪ್ರೈಸ್ ಇದು. ಸೊ ನೀವು ಅದನ್ನು ಪರ್ US ಡಾಲರ್ಗೆ ಆಲ್ಮೋಸ್ಟ್ ಇವಾಗ 1 US ಡಾಲರ್ಗೆ 75 ರುಪೀಸ್ ಐತಿ. ಸೊ 75 ರೂಪಾಯಿ ಇಂಟು 729. ಸೊ ಇದು 1 ಮಂತಿಗೆ ಆಯಿತು. ಸೊ 1 ಇಯರ್ಗೆ, ಸೊ 1 ಇಯರ್ಗೆ ತೊಗೊಂಡ್ರೆ ಇಷ್ಟಾಗುತ್ತೆ. ಸೊ 1 ಮಂತಿಗೆ ತೊಗೊಂಡ್ರೆ ನಿಮಗೆ ಕಾಸ್ಟ್ಲಿ ಆಗುತ್ತೆ, $29 ಐತಿ. ಸೊ 1 ಇಯರ್ಗೆ ತೊಗೊಂಡ್ರೆ ನಿಮಗೆ ಕಡಿಮೆ ಆಗುತ್ತೆ. ಸೊ 1 ಇಯರ್ಗೆ ತೊಗೊತಿದ್ರೆ 1 ಇಯರ್ಗೆ ತೊಗೊಳ್ರಿ ಅಂದರೆ ನಿಮ್ಮ ಆ್ಯಂಡ್ರಾಯ್ಡ್ ವರ್ಜನ್ ಅಪ್ಡೇಟ್ ಆಗಿರ್ತಲ್ಲ, ಅಪ್ಡೇಟ್ ಆಗಿರುತ್ತಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಅದೇ ರೀತಿ ಒಂದು ಆ್ಯಂಡ್ರಾಯ್ಡ್ ವರ್ಜನ್ಗೆ ಕಂಫರ್ಟೇಬಲ್ ಆಗುವಂಗೆ FRP ಬೈಪಾಸ್ ಮಾಡೋದು ಯಾವ ರೀತಿ ಅಂತ ಹೇಳಿಕಿಸಿಂದ. ಸೊ ನಿಮಗೆ ಈ ಟೂಲ್ ಒಳಗೆ ತೋರಿಸ್ತಾ ಹೋಗುತ್ತೆ. ಸೊ ನೀವು ಅದನ್ನು ಫಾಲೋ ಮಾಡ್ಕೊತ ಹೋದ್ರೆ ನಿಮ್ಮ FRP ಬೈಪಾಸ್ ಈಸಿಯಾಗಿ ರಿಮೂವ್ ಆಗುತ್ತೆ. ಸೊ ಅದನ್ನ ಬಗ್ಗೆ ನಾನು ಒಂದು ಕಂಪ್ಲೀಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಇದನ್ನು ಟೂಲ್ ಪರ್ಚೇಸ್ ಮಾಡಿಕೊಂಡು. ಸೊ ಇನ್ ಕೇಸ್ ನೀವೇನಾದ್ರು ಬೈ ಮಾಡ್ಕೋತಿದ್ರೆ, ಸೊ ಈ ರೀತಿ ಬೈ ಮಾಡಿಕೊಂಡು ನೀವು ಈಸಿಯಾಗಿ FRP ಬೈಪಾಸ್ ಮಾಡ್ಬೋದು. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಒಳ್ಳೆಯ ವಿಡಿಯೋ ಸಿಗೋಣ ಅಲ್ಲಿವರು. ಟೇಕ್ ಕೇರ್, ಬಾಯ್.